ಗುರುಭ್ಯೋ ನಮಃ ಹರಿ ಓಂ ಆಪದಪರ್ತ ಲೋಕಾಭಿರೀರ ಭೂಯೋ ಭೂಯೋ ನಮ್ಯಹಂ ಆಪದೌಲಿಪರ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತನ್ನ ವಿಘ್ನಾ ಪ್ರಣಶ್ಯಂತ ಸಿದಿೋರ ನಮ್ಮ ಭಾರತ ದೇಶದಲ್ಲಿ ಸಜ್ಜನರ ಉದ್ಧಾರಕ್ಕಾಗಿ ಅನೇಕ ಮಹನೀಯರು ಅವತಾರ ಮಾಡಿದ್ದಾರೆ ಅವರನ್ನೆಲ್ಲ ನಾವು ಗುರುಗಳು ಅಂತ ಗೌರವಿಸ್ತೇವೆ ಪೂಜಿಸ್ತೇವೆ ಆಧರಿಸ್ತೇವೆ ಅಂಥ ಗುರುಗಳಲ್ಲಿ ಬಹಳ ಶ್ರೇಷ್ಠರಾದಂತಹ ಮಾನ್ಯರಾದ ಜಗನ್ಮಾನ್ಯರಾದ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಪ್ರಭುಗಳು ಅನೇಕ ಗುರುಗಳಿದ್ದಾರೆ ಆದರೆ ಅವರೆಲ್ಲ ನಾನಾ ವಿಧವಾದ ಪವಾಡಗಳನ್ನು ತೋರಿಸ್ತಾರೆ ದೊಡ್ಡವರಾಗಬೇಕು ಅಂತ ಆದ ಗುರುಗಳು ಆದರೆ ರಾಘವೇಂದ್ರ ಸ್ವಾಮಿಗಳು ನಿಜವಾಗಿಯೂ ಕೂಡ ಯಾವುದೇ ಸ್ವಾರ್ಥ ಇಲ್ಲದೆ ಪವಾಡ ಮಾಡಬೇಕು ಅನ್ನುವಂಥ ವಿಚಾರ ಇಲ್ಲದೇನೆ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಗುರುಗಳು ಪರಮಾತ್ಮನ ದೂತರು ಪರಮಾತ್ಮನೇ ತಾನು ಸೃಷ್ಟಿ ಮಾಡಿದಂಥ ಪ್ರಜೆಗಳನ್ನು ಉದ್ಧಾರ ಮಾಡಲಿಕ್ಕಾಗಿ ತಮ್ಮ ದೂತರನ್ನಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಕಳಿಸಿದ್ದಾನೆ ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಭುಕ್ತಿ ಹಾಗೂ ಮುಕ್ತಿ ಎರಡನ್ನು ಕೊಡ್ತಕ್ಕಂಥ ಗುರುಗಳು ಅನೇಕ ಗುರುಗಳಿದ್ದಾರೆ ಭುಕ್ತಿ ಕೊಡ್ತಾರೆ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಭುಕ್ತಿಯನ್ನು ಕೊಟ್ಟರು ಮುಕ್ತಿಯನ್ನೂ ಕೂಡ ಕೊಟ್ಟರು ಅಂಥ ವಿಶಿಷ್ಟ ಗುರುಗಳು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಹಿರಿಮೆ ಅವರ ಗರಿಮೆ ಅಂತಂದರೆ ನಿಸ್ವಾರ್ಥ ಮನುಷ್ಯ ದೊಡ್ಡವನಾಗುವುದು ನಿಸ್ವಾರ್ಥತೆಯಿಂದ ರಾಘವೇಂದ್ರ ಸ್ವಾಮಿಗಳಲ್ಲಿ ಸ್ವಾರ್ಥ ಇಲ್ಲ ಆದ್ದರಿಂದಲೇ ಅವರ ಚರ್ಮಶ್ಲೋಕದಲ್ಲಿ ನಾವು ಕೇಳ್ತೇವೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಘವೇಂದ್ರ ಸ್ವಾಮಿಗಳನ್ನು ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ ಕಲ್ಪವೃಕ್ಷ ಮಾತ್ರ ಅಲ್ಲ ಯಾವುದೇ ಒಂದು ವೃಕ್ಷ ಯಾವುದೇ ಮರ ಆಗಲಿ ಅದು ಯಾವ ಸ್ವಾರ್ಥವೂ ಅದಕ್ಕಿರೋದಿಲ್ಲ ಹಣ್ಣು ಕೊಡ್ತದೆ ತಾನು ಹಣ್ಣು ತಿನ್ನೋದಿಲ್ಲ ಕೇವಲ ನೀರು ಒಂದಿಷ್ಟು ಗೊಬ್ಬರ ಆದರೆ ರಸವತ್ತಾದ ಫಲಗಳನ್ನು ಜನತೆಗೆ ಕೊಡುವಂತಹದ್ದು ವೃಕ್ಷ ಪರೋಪಕಾರಾಯ ಫಲಂತಿ ವೃಕ್ಷಾ ಪರೋಪಕಾರಾಯ ವಹಂತಿ ನದ್ಯ ನದಿಗಳು ಹರಿತಾವೆ ಆದರೆ ತಾವು ನೀರು ಕುಡಿಯೋದಿಲ್ಲ ಬೇರೆಯವರಿಗೆ ನೀರು ಕೊಡ್ತಾವೆ ನದಿಗಳು ನೀರು ಕೊಡುವಾಗ ಭಾವ ಇಲ್ಲ ಒಂದು ನಾಯಿಯೂ ಬಂದು ನೀರು ಕುಡಿತದೆ ಹಸುವು ಬಂದು ನೀರು ಕುಡಿತದೆ ಸ್ತ್ರೀಯರು ಕುಡಿತಾರೆ ಪುರುಷರು ಕುಡಿತಾರೆ ಸಣ್ಣವರು ಕುಡಿತಾರೆ ದೊಡ್ಡವರು ಕುಡಿತಾರೆ ಯಾವ ಭಾವ ಇಲ್ಲದೇನೆ ನದಿ ಎಲ್ರಿಗೂ ನೀರನ್ನು ಕೊಡುವಂಥದ್ದು ಮರಕ್ಕೂ ಅಷ್ಟೇ ಯಾವ ಭೇದ ಭಾವ ಇಲ್ಲ ಯಾರು ಬಂದರೂ ಮರ ನೆರಳನ್ನು ಕೊಡ್ತದೆ ಶಾಂತಿ ಕೊಡ್ತದೆ ತಂಪುಂಟು ಮಾಡ್ತದೆ ರಾಘವೇಂದ್ರ ಸ್ವಾಮಿಗಳ ಪಾದ ಬುಡಕ್ಕೆ ಹೋದರೆ ಯಾರೇ ಆಗಲಿ ಬಂದವರು ಅವರು ಅವರಿಗೆ ತಂಪು ಕೊಡ್ತಾರೆ ಮನಃಶಾಂತಿಯನ್ನು ಕೊಡ್ತಾರೆ ನೆರಳು ಕೊಡ್ತಾರೆ ತಾಪ ಪರಿಹರಿಸ್ತಾರೆ ಇದು ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಆದ್ದರಿಂದ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇಂದರು ಕಾಮಧೇನುವಿಗೆ ಹೋಲಿಸಿದ್ದಾರೆ ಜಗನ್ನಾಥದಾಸರು ತಮ್ಮ ಮೇರುಕೃತಿಯಾದ ಹರಿಕಥಾ ಹರಿಕಥಾಮೃತ್ಸಾರದಲ್ಲಿ ಹೇಳ್ತಾರೆ ಹಸು ಏನು ತಿಂತದೆ ನಮಗೇನು ಕೊಡ್ತದೆ ತೃಣ ಜಲ ಧೇನು ತಾನುಂಡು ಅನವರತ ಪಾಲ್ಗರೆವ ತರನಂತೆ ಹಸು ಕುಡಿಯೋದು ಒಂದಿಷ್ಟು ನೀರು ತಿನ್ನೋದು ಒಂದಿಷ್ಟು ಹುಲ್ಲು ಆದರೆ ನಮಗೆ ಕೊಡೋದು ಅಮೃತದಂಥ ಹಾಲನ್ನು ತಾಯಿ ಹಾಲಾದರೂ ನೆಲೆಸ್ತೇವೆ ಹಸುವಿನ ಹಾಲು ಕೊನೆ ತನಕ ನಿಲ್ಲಿಸೋದಿಲ್ಲ ಮರಣ ಪರ್ಯಂತ ನಮಗೆ ಹಸುವಿನ ಹಾಲು ಬೇಕು ಅಂಥ ಉಪಕಾರವನ್ನು ಹಸು ಮಾಡ್ತದೆ ಆದರೆ ನಾವು ಅದಕ್ಕೆ ಒಂದು ದಿವಸವೂ ಕೂಡ ಹಾಲು ಕೊಡಿಸೋದಿಲ್ಲ ನೀರೇ ಇಡೋದು ಹುಲ್ಲೇ ತಿನ್ನಿಸೋದು ರಾಘವೇಂದ್ರ ಸ್ವಾಮಿಗಳು ನಮ್ಮಿಂದ ಯಾವ ಅಪೇಕ್ಷೆಯನ್ನು ಕೂಡ ಪಡೋದಿಲ್ಲ ಒಂದಿಷ್ಟು ಅಭಿಷೇಕ ಮಾಡಿದರೆ ಸಾಕು ಈ ರೀತಿ ರಾಘವೇಂದ್ರ ಸ್ವಾಮಿಗಳು ಹಸುವಿನಂತೆ ಯಾವ ಅಪೇಕ್ಷೆ ಇಲ್ಲದೇನೆ ಎಲ್ರಿಗೂ ಕೂಡ ದಿವ್ಯವಾದ ಫಲವನ್ನು ಕೊಡ್ತಕ್ಕಂಥ ಮಹಾಗುರುಗಳಾಗಿದ್ದಾರೆ ಇದೇ ನಮ್ಮ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳ ಹಿರಿಮೆ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ವಿದ್ಯಾಶಿಷ್ಯರು ಅವರನ್ನು ತೀರ ಹತ್ತಿರದಿಂದ ನೋಡಿದವರು ವಿಶೇಷವಾಗಿ ಒಡನಾಟ ಹೊಂದಿದಂಥವರು ಚೆನ್ನಾಗಿ ಬಲ್ಲವರು ಅಂಥ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಮೇಲೆ ಜಗತ್ಪ್ರಸಿದ್ಧವಾದಂಥ ಒಂದು ಸ್ತೋತ್ರ ರಚನೆ ಮಾಡಿದ್ದಾರೆ ಗುರುಸ್ತೋತ್ರ ಅಂತ ಮಾನ್ಯವಾಗಿದೆ ಶ್ರೀಪೂರ್ಣಬೋಧ ಅಂತ ಪ್ರಾರಂಭ ಆಗ್ತದೆ ಅದನ್ನು ಹೇಳದೇ ಇದ್ದವರೇ ಇಲ್ಲ ಅಂತಹ ಗುರುಸ್ತೋತ್ರದಲ್ಲಿ ಶ್ರೀಮದ್ ಅಪ್ಪಣ್ಣಾಚಾರ್ಯರು ರಾಯರ ಬಗ್ಗೆ ಹೇಳ್ತಾ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮದ್ಯ ರಾಘವೇಂದ್ರ ಸ್ವಾಮಿಗಳು ಸಕಲವನ್ನು ಕೊಡ್ತಾರೆ ಯಾರಿಗೆ ತಮ್ಮ ಗೋತ್ರದವರಿಗೆ ಅಂತ ಮಾತ್ರ ಅಲ್ಲ ಕೇವಲ ಬ್ರಾಹ್ಮಣರಿಗೆ ಅಂತ ಮಾತ್ರ ಅಲ್ಲ ತಮ್ಮ ಬಂಧುಗಳಿಗೆ ಅಂತ ಮಾತ್ರ ಅಲ್ಲ ಸ್ವಪಾದ ಕಂಜದ್ವಯ ಮಧ್ಯ ತಮ್ಮ ಪಾದ ಚಿಂತನೆ ಯಾರು ಮಾಡ್ತಾರೆ ಅಷ್ಟು ಸಾಕು ಎಲ್ಲೋ ಇದ್ದುಕೊಂಡು ಅವರ ಪಾದ ಚಿಂತನೆ ಮಾಡಿದರೆ ಸಕಲ ಪ್ರದಾತ ಇಂತಹ ವಿಶಾಲ ಮನೋಭಾವ ಯಾವ ಗುರುಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಸಂಕುಚಿತ ಮನೋಭಾವ ಇರ್ತದೆ ನಮ್ಮವರು ಉದ್ಧಾರ ಆಗಬೇಕು ಅಂತ ಇರ್ತದೆ ರಾಘವೇಂದ್ರ ಸ್ವಾಮಿಗಳಿಗೆ ಅದು ಎಂದೂ ಇಲ್ಲ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಮಧ್ಯ ಇಂತಹ ವಿಶಾಲವಾದ ಮನೋಭಾವ ಹೊಂದಿದಂಥವರು ರಾಘವೇಂದ್ರ ಸ್ವಾಮಿಗಳು ಆದ್ದರಿಂದಲೇ ಅವರನ್ನು ಕೇವಲ ಒಂದು ಪಂಗಡದ ಒಂದು ವರ್ಗದ ಒಂದು ಜಾತಿಯ ಗುರುಗಳು ಅಂತ ಕರೆಯೋದಿಲ್ಲ ಜಗದ್ಗುರುಗಳು ಅಂತ ಕರೀತಾರೆ ಹೀಗೆ ಜಗದ್ಗುರುಗಳು ಅನ್ನುವ ಹಿರಿಮೆ ರಾಘವೇಂದ್ರ ಸ್ವಾಮಿಗಳಿಗೆ ಬಂದಿದೆ ಒಬ್ಬ ಮನುಷ್ಯ ದೊಡ್ಡವನಾಗೋದು ಒಂದು ಪತ್ರಿಕೆಯಲ್ಲಿ ಅವನ ಹೆಸರು ಬರೋದು ಅವನು ಸನ್ಮಾನಿತನಾಗೋದು ನಿಸ್ವಾರ್ಥತೆಯಿಂದ ಒಬ್ಬ ವ್ಯಕ್ತಿ ತನ್ನ ಮಗನಿಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಏನಾದರೂ ಕಾರು ಕೊಡಿಸಿದ ಅಂದರೆ ಯಾರೂ ಪೇಪರ್ನಲ್ಲಿ ಹಾಕೋದಿಲ್ಲ ಅವನಿಗೆ ಸನ್ಮಾನ ಮಾಡೋದಿಲ್ಲ ಅದೇ ಯಾವುದಾದ್ರೂ ಒಂದು ದೇವಾಲಯಕ್ಕೂ ಒಂದು ರಥ ಮಾಡಿಸಿಕೊಟ್ಟ ಒಂದು ಐದಾರು ಲಕ್ಷ ಹತ್ತು ಲಕ್ಷ ರೂಪಾಯಿ ರಥ ಮಾಡಿಸಿಕೊಟ್ಟ ಅಂದರೆ ಎಷ್ಟು ಗೌರವಿಸ್ತಾರೆ ಯಾಕೆ ಅದರಲ್ಲಿ ಸ್ವಾರ್ಥ ಇಲ್ಲ ಮನುಷ್ಯ ಸ್ವಾರ್ಥಪೂರಿತನಾದಾಗ ಅವನಿಗೆ ಮಹತ್ವ ಬರೋದಿಲ್ಲ ರಾಘವೇಂದ್ರ ಸ್ವಾಮಿಗಳ ಹಿರಿಮೆ ಗರಿಮೆ ನಿಸ್ವಾರ್ಥತೆಯಿಂದ ಬಂದಿರತಕ್ಕಂಥದ್ದು ಅದನ್ನು ಜಗತ್ತಿಗೆ ತೋರಿಸಿದ್ದಾರೆ ಮತ್ತೊಂದು ರಾಯರ ಹಿರಿಮೆಗೆ ಕಾರಣ ಅಂತಂದರೆ ಅಸಂಚಯನ ವ್ರತ ನಮತಾಂ ಕಾಮಧೇನವೇ ಧೇನುವಿಗೆ ಯಾಕೆ ಹೋಲಿಸಿದ್ದಾರೆ ಅಂದರೆ ಒಂದು ವ್ರತ ಇದೆ ಧೇನು ವ್ರತ ಅಂತ ಪ್ರಾಯಶಃ ಈಗ ಯಾರೂ ಮಾಡುವವರಿಲ್ಲ ಧೇನು ವ್ರತವನ್ನು ಧೇನು ವ್ರತ ಅಂತಂದರೆ ಧೇನು ಅಂದರೆ ಹಸು ಹಸು ಆವತ್ತಿನ ದಿವಸಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟು ತಿಂತದೆ ಮನೆಗೆ ಬರ್ತದೆ ಕಾಡಿಗೆ ಹೋಗ್ತದೆ ಎಷ್ಟು ಬೇಕೋ ಅಷ್ಟು ಆಹಾರ ತಿಂತದೆ ನೀರು ಕುಡಿತದೆ ಮನೆಗೆ ಬರ್ತದೆ ನಾಳೆಗೊಂದಿಷ್ಟು ಆಹಾರ ರಾತ್ರಿಗೊಂದಿಷ್ಟು ನೀರು ಅಂತ ನೀರು ಶೇಖರಣೆ ಮಾಡೋದಿಲ್ಲ ಆಹಾರ ಶೇಖರಣೆ ಮಾಡೋದಿಲ್ಲ ಎಷ್ಟು ಸಿಗ್ತದೋ ಅಷ್ಟು ತಿಂತದೆ ಬರ್ತದೆ ದೇವರ ಮೇಲೆ ಅಷ್ಟು ವಿಶ್ವಾಸ ದೇವರ ಮೇಲೆ ಅಷ್ಟು ನಂಬಿಕೆ ಆದರೆ ಮನುಷ್ಯರು ನಾಳೆಗೆ ನಾಡದಿಗೆ ಮುಂದಿನ ವರ್ಷಕ್ಕೆ ಮುಂದಿನ ಪೀಳಿಗೆಗೆ ಈ ರೀತಿ ಸಂಚಯನ ಮಾಡ್ತಾರೆ ಕೂಡಿಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಕೂಡಿಟ್ಟವರಲ್ಲಿ ಅವರಿಗೆ ಎಷ್ಟು ಬಡತನ ಇತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ ಎಷ್ಟೋ ದಿವಸ ಅವರ ಮನೆಯಲ್ಲಿ ಉಪವಾಸನೇ ಇರ್ತಿದ್ರಂತೆ ಅಂಥ ಬಡತನ ಇದ್ದರೂ ಕೂಡ ಯಾರಾದರೂ ಏನಾದರೂ ಕೊಡಲಿಕ್ಕೆ ಬಂದರೆ ಎಷ್ಟು ಬೇಕೋ ಅಷ್ಟನ್ನು ಸ್ವೀಕಾರ ಮಾಡ್ತಿದ್ದರು ಹೆಚ್ಚಿಗೆ ಕೊಡಲಿಕ್ಕೆ ಬಂದರೆ ರಾಯರು ಹೇಳ್ತಿದ್ದರಂತೆ ಇನ್ಯಾರಾದರೂ ಇವತ್ತಿಗೂ ಏನೂ ಇಲ್ದಿದ್ದವರು ಇದ್ದರೆ ಹುಡುಕಿ ಅವ್ರಿಗೆ ಕೊಡ್ರಿ ನಾಳೆಗೆ ಅಂತ ನಾನು ಇವತ್ತು ಕೂಡಿಡೋದಿಲ್ಲ ಯಾಕೆಂದರೆ ನಾಳೆಗೆ ಅಂತ ನಾನು ಇವತ್ತು ಕೂಡಿಟ್ಟರೆ ಅದು ಯಾರಿಗೆ ಸೃಷ್ಟಿ ಮಾಡಿದ್ದಾನೋ ಭಗವಂತ ಅದರ ಕೊರತೆ ಯಾರಿಗಿದೆಯೋ ಏನೋ ಅವರು ಉಪವಾಸ ಬೀಳೋದು ಬೇಡ ನಾಳೆಗೆ ನೋಡೋಣ ಇಂಥ ಪ್ರವೃತ್ತಿ ಇತ್ತಂತೆ ರಾಘವೇಂದ್ರ ಸ್ವಾಮಿಗಳಿಗೆ ಅದನ್ನು ಅಸಂಚಯನ ವ್ರತ ಅಂತ ಕರೀತಾರೆ ಧೇನು ವ್ರತ ಅಂತ ಕರೀತಾರೆ ಹಸುಗಳು ನೋಡಿ ನಾಳೆಗೆ ಕೂಡಿಡೋದಿಲ್ಲ ನಾಳೆಗೆ ಅಂತ ಕೂಡಿಡೋದಿಲ್ಲ ದನಕರುಗಳು ಹೆಗ್ಣಗಳು ಕೂಡಿಡ್ತಾವೆ ಮನುಷ್ಯರು ಕೂಡಿಡ್ತಾರೆ ಕಾಗೆ ಗುಬ್ಬಚ್ಚುಗಳು ಗೂಡಿನಲ್ಲಿ ಕೂಡಿಡ್ತಾವೆ ಆದರೆ ಹಸುಗಳು ಮಾತ್ರ ಕೂಡಿಡೋದಿಲ್ಲ ಇಂಥ ವ್ರತ ಧೇನು ವ್ರತ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಆ ವ್ರತವನ್ನು ಅಕ್ಷರಶಃ ಪರಿಪಾಲನೆ ಮಾಡಿದವರು ರಾಘವೇಂದ್ರ ಸ್ವಾಮಿಗಳು ಅದರಿಂದಲೇ ಅವರು ಆ ರೀತಿ ಬಡತನ ಅನುಭವಿಸಿದರೋ ಏನು ಇಂತಹ ವ್ಯಕ್ತಿತ್ವ ನಮ್ಮ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳದ್ದು ಅವರ ಕಾರುಣ್ಯ ಅವರ ವಿದ್ಯೆ ಅದರ ಬಗ್ಗೆ ಹೇಳ್ತಾ ಹೋದರೆ ದುರ್ವಾದಿದ್ವಾಂತ ರವಯೇ ವೈಷ್ಣವೇಂದೀ ಸಜ್ಜನೇಂದಿ ಸಜ್ಜನೇಂದೀ ವರೇಂದವೆ ಅಂತ ಪಾಠ ಅದನ್ನಾರೋ ವೈಷ್ಣವೆಂದೀ ವರೆಯಿಂದವೇ ಅಂತ ಮಾಡಿರಬೇಕು ರಾಘವೇಂದ್ರ ಸ್ವಾಮಿಗಳು ನಾಸ್ತಿಕರು ದೇವರನ್ನು ನಂಬದೇ ಇರತಕ್ಕಂಥ ದುರ್ವಾದಿಗಳು ಬಂದರೆ ಸೂರ್ಯನಂತೆ ಪ್ರಖರವಾಗಿ ಅವರಿಗೆ ಉತ್ತರ ಕೊಡ್ತಿದ್ರಂತೆ ಸಜ್ಜನರಿದ್ದರೆ ಸಜ್ಜನೆಂದೀ ವರೆಯಿಂದವೇ ಚಂದ್ರೋದಯ ಆದರೆ ಹೇಗೆ ನೈದಲೆ ಅರಳುತ್ತದೆ ಸಜ್ಜನರಿಗೆಲ್ಲ ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದರೆ ಮುಖ ಅರಳುತ್ತಿತ್ತಂತೆ ಈ ನಮಃ ಕಾರುಣ್ಯ ಸಿಂಧವೇ ಕಾರುಣ್ಯದ ಸಾಗರವಾಗಿದ್ದರೂ ರಾಘವೇಂದ್ರ ಸ್ವಾಮಿಗಳು ಭಕ್ತವಾತ್ಸಲ್ಯ ದೇವರ ಮೇಲೆ ಅವರಿಗಿದ್ದ ವಿಶ್ವಾಸ ಅವರ ಜ್ಞಾನ ಒಂದೊಂದೂ ಅವರ ಹಿರಿಮೆಗೆ ಅವರ ಗರಿಮೆಗೆ ಕಾರಣ ಆಗಿದೆ ತೀರ್ಥರು ಅಂತ ರಾಘವೇಂದ್ರ ಸ್ವಾಮಿಗಳ ಪರಂಪರೆಯಲ್ಲಿ ಬಂದವರು ರಾಘವೇಂದ್ರ ಸ್ವಾಮಿಗಳ ಜ್ಞಾನದ ಬಗ್ಗೆ ಜ್ಞಾನಪ್ರಭೆ ಬಗ್ಗೆ ಒಂದು ಶ್ಲೋಕ ಹೇಳಿದ್ದಾರೆ ಯತ್ ಎತ್ೃಶಾನವು ಯದ್ ಅಮೃತ ಕಿರಣೆ ಯದ್ ಗ್ರಹೇಶ ಉದಿತೇಶು ಜ್ಯೋತಿರ್ ತಾರಕಾಸು ಪ್ರಥಿತಮಿಷು ಯ ಸೌದಾನೀಷು ಸಂಭೂಯೈತತ್ಸಮಸ್ತಮಿತಹೃದಾಕಾಶ ನಿತ್ ರಾಘವೇಂದ್ರ ವ್ರತಿವರ ಭಜತೆ ಹಂತಖದ್ಯೋತರೀತಿ ಯ ಭಾನವು ಸೂರ್ಯನಲ್ಲಿ ಏನು ಕಿರಣ ಇದೆ ಯತ್ಕೃಶನೌ ಅಗ್ನಿಯಲ್ಲಿ ಎಂಥ ಬೆಳಕಿದೆ ಯದೃತಕಿರಣೇ ಸೂ ಚಂದ್ರನಲ್ಲಿ ಎಂಥ ಬೆಳಕು ಯದ್ ಯದ್ಗ್ರಹೇಶುತು ನವಗ್ರಹಗಳು ಉದಯಿಸಿದಾಗ ಎಂಥ ಪ್ರಕಾಶ ಜ್ಯೋತಿರಿಯ ತಾರಕಾಸು ನಕ್ಷತ್ರಗಳಲ್ಲಿರುವ ಬೆಳಕು ಜ್ಯೋತಿರಿಯ ತಾರಕಾಸು ಪ್ರಥಿತ ಮಣಿಷು ವಜ್ರ ಮೊದಲಾದ ಮಣಿಗಳಲ್ಲಿ ಏನು ಬೆಳಕು ಎಚ್ಚ ಸೌದಾಮಿನೀಶು ಮಿಂಚಿನಲ್ಲಿ ಅಂಥ ಬೆಳಕು ಸಂಭೂಯ ಏತತ್ ಸಮಸ್ತಂ ಸೂರ್ಯ ಚಂದ್ರ ಅಗ್ನಿ ವಜ್ರ ಮೊದಲಾದ ಮಣಿಗಳು ಮಿಂಚು ಈ ಎಲ್ಲ ಬೆಳಕನ್ನು ಒಟ್ಟು ಕೂಡಿಸಿದರೆ ಎಂಥ ತೇಜಃಪುಂಜ ಆಗ್ತದೆ ರಾಘವೇಂದ್ರ ಸ್ವಾಮಿಗಳ ಹೃದಯಾಕಾಶದಲ್ಲಿರುವ ಜ್ಞಾನದ ಬೆಳಕಿನ ಎದುರುಗಡೆ ಇದೆಲ್ಲವೂ ಕೂಡ ಮಿಣುಕುಹುಳದಂತೆ ಅಂತಾರೆ ಅಂಥ ಜ್ಞಾನ ಪ್ರಕಾಶವನ್ನು ಹೊಂದಿದವರು ರಾಘವೇಂದ್ರ ಸ್ವಾಮಿಗಳು ಗುಣಾ ಪೂಜಾ ಸ್ಥಾನಂ ಗುಣಿಶು ನಚ ಲಿಂಗಂ ನಚ ವಯಹ ಒಬ್ಬ ಮನುಷ್ಯ ಪೂಜ್ಯನಾಗಬೇಕಾದರೆ ಅವನ ವಯಸ್ಸು ಮುಖ್ಯ ಅಲ್ಲ ಅವನು ಸ್ತ್ರೀಯೋ ಪುರುಷನೋ ಅನ್ನೋದು ಮುಖ್ಯ ಅಲ್ಲ ಗುಣಾ ಪೂಜಾ ಸ್ಥಾನಂ ಅವನ ಗುಣಗಳು ಅಂಥ ಗುಣಭರಿತರಾದ ದೊಡ್ಡ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪಾತ್ರರಾಗಬೇಕು ಎಲ್ಲರೂ ಕೂಡ ಅವರ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡಿ ಅವರ ಸ್ಮರಣೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳ ಹಿರಿಮೆ ಬಗ್ಗೆ ಗರಿಮೆ ಬಗ್ಗೆ ನಮ್ಮ ಯೋಗ್ಯತೆ ಅಲ್ಲ ಹೇಳೋದು ನಮ್ಮ ಯೋಗ್ಯತೆ ಅಲ್ಲ ಆಕಾಶದಲ್ಲಿ ಒಂದು ಪಕ್ಷಿ ಎಷ್ಟು ಎತ್ತರ ಹಾರಬಲ್ಲದು ರಾಘವೇಂದ್ರ ಸ್ವಾಮಿಗಳ ಎತ್ತರ ಆಕಾಶದಷ್ಟು ಎತ್ತರ ನಮ್ಮ ಸಾಮರ್ಥ್ಯ ಒಂದು ಗುಬ್ಬಚ್ಚಿಯ ಸಾಮರ್ಥ್ಯ ಅಷ್ಟೇ ಆದರೂ ಕೂಡ ನಭಃಪತಂತೆ ಆತ್ಮಸಮತೃಣಹ ಅಂತ ಗರುಡ ಹಾರ್ತಾನೆ ಗಿಡುಗ ಹಾರ್ತದೆ ಕಾಗೆಯೂ ಹಾರತದೆ ಗುಬ್ಬಚ್ಚಿಯೂ ಹಾರತದೆ ಸೊಳ್ಳೆಯೂ ಕೂಡ ಹಾರ್ತದೆ ನೊಣಗಳೂ ಹಾರ್ತಾವೆ ತಮ್ಮ ತಮ್ಮ ರೆಕ್ಕೆಯ ಸಾಮರ್ಥ್ಯ ಇದ್ದಷ್ಟು ಹಾರ್ತಾವೆ ರಾಘವೇಂದ್ರ ಸ್ವಾಮಿಗಳ ಎತ್ತರ ಮುಗಿಲಷ್ಟು ಎತ್ತರ ಮುಗಿಲೆತ್ತರದ ವ್ಯಕ್ತಿತ್ವ ಅವರದ್ದು ನಾವು ನಾವು ನಮ್ಮ ನಮ್ಮ ಯೋಗ್ಯತಾನುಸಾರ ಈ ನಾನಾ ವಿಧವಾದ ಕ್ರಿಮಿಕೀಟಗಳು ಪಕ್ಷಿಗಳು ಆಕಾಶದಲ್ಲಿ ಹಾರಿದಂತೆ ರಾಯರ ಸ್ತೋತ್ರ ಮಾಡಿದರೆ ರಾಘವೇಂದ್ರ ಸ್ವಾಮಿಗಳು ಪ್ರಸನ್ನರಾಗಿ ಅನುಗ್ರಹ ಮಾಡೋದರಲ್ಲಿ ಸಂದೇಹವೇ ಇಲ್ಲ ಅವರ ಕಾರುಣ್ಯ ಎಂಥದ್ದು ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹದೇವರು ಮೋಕ್ಷಕ್ಕೆರೆದ್ರೂ ಹೋಗಲಿಲ್ಲ ನನ್ನ ಜೊತೆಗಾರರಾದ ದೈತ್ಯ ಬಾಲಕರಿದ್ದಾರೆ ಅವರನ್ನು ಉದ್ಧಾರ ಮಾಡಿ ಬರ್ತೇನೆ ಎಂದರು ವ್ಯಾಸರಾಜರಾದರು ರಾಘವೇಂದ್ರ ಸ್ವಾಮಿಗಳಾದರು ವೃಂದಾವನ ಪ್ರವೇಶ ಮಾಡುವಾಗ ಮತ್ತೆ ಪರಮಾತ್ಮ ಬಂದು ಕೇಳಿದನಂತೆ ಈಗಲಾದರೂ ಬನ್ನಿ ಮೋಕ್ಷಕ್ಕೆ ಅಂತಂದರೆ ಇನ್ನೂ ಇದ್ದಾರೆ ನನ್ನ ಭಕ್ತರು ಅವರ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಹ ನನ್ನನ್ನು ಬಿಟ್ಟರೆ ಅವರಿಗೆ ಬೇರೆ ಯಾರ ಗತಿ ನನ್ನನ್ನು ನಂಬಿದವರು ಅವರನ್ನು ಬಿಟ್ಟು ನಾನೊಬ್ಬ ಬರಲಿಕ್ಕೆ ಸಾಧ್ಯ ಇಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ ವ್ಯಕ್ತಿತ್ವ ಧರ್ಮರಾಜ ಯುಧಿಷ್ಠಿರ ಸ್ವರ್ಗಾರೋಹಣ ಮಾಡುವಾಗ ಉತ್ತರ ದಿಕ್ಕಿಗೆ ಉದ್ದಕ್ಕೆ ಹೋಗ್ತಾ ಇದ್ನಂತೆ ಅವನ ಹಿಂದೆ ಒಂದು ನಾಯಿ ಹಿಂಬಾಲಿಸ್ತು ಸ್ವಲ್ಪ ದೂರ ಹಿಂಬಾಲಿಸ್ತು ದೇವಲೋಕದಿಂದ ವಿಮಾನ ಬಂತು ಯುಧಿಷ್ಠಿರ ನೀನು ವಿಮಾನದಲ್ಲಿ ಕೂತ್ಕೋ ಯುಧಿಷ್ಠಿರ ಹೇಳಿದ ಈ ನಾಯಿ ಬಹಳ ಹೊತ್ತಿನಿಂದ ನನ್ನ ಬರ್ತಾ ಇದೆ ಇದಕ್ಕೆ ನೀವು ಅನುಮತಿ ಕೊಡೋದಾದರೆ ನಾನು ನಾಯಿಯನ್ನೂ ಕರ್ಕೊಂಡು ಬರ್ತೇನೆ ನಾಯಿಗೆ ಅನುಮತಿ ಇಲ್ಲ ಅಂದರು ಹಾಗಾದರೆ ನಾನೂ ಬರೋದಿಲ್ಲ ಅಂದ ನಾಯಿಯನ್ನೂ ಕೂಡ ಬಿಟ್ಟು ಹೋಗಲಿಕ್ಕೆ ತಯಾರಿಲ್ಲ ಬೆನ್ನು ಹತ್ತಿದ ನಾಯಿಯನ್ನು ಅಂಥ ವ್ಯಕ್ತಿತ್ತು ರಾಘವೇಂದ್ರ ಸ್ವಾಮಿಗಳದ್ದು ಅಂಥ ವ್ಯಕ್ತಿತ್ತು ಯಾರು ಸಣ್ಣವರಾಗಲಿ ದೊಡ್ಡವರಾಗಲಿ ಅವರನ್ನು ನಂಬಿದರೆ ಅವರನ್ನು ಬಿಟ್ಟು ತಾವು ಎಂದೂ ಪರಮಾತ್ಮನ ಬಳಿ ಹೋಗೋವರಲ್ಲ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು ಅಂತ ಕೂತಂಥ ಮಹಾನುಭಾವರು ಅವರ ಸ್ಮರಣೆ ಮಾಡಿ ಎಲ್ಲರೂ ಧನ್ಯರಾಗಬೇಕು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ